ನಾನು ಡಾಕ್ಟರ್ ಪ್ರವೀಣ್ ಕುಮಾರ್ ಭಿರಡಿ, ಹೋಮಿಯೋಕೇರ್ ಇಂಟರ್ನ್ಯಾಷನಲಲ್ಲಿ ಸೀನಿಯರ್ ಡಾಕ್ಟರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಇವತ್ತಿನ ಟಾಪಿಕ್ಕು ಅರ್ಥ್ರೈಟಿಸ್ ಅಂತಂದು. ಅರ್ಥ್ರೈಟಿಸ್ ಅಂದರೆ ಕೀಲು ನೋವು. ಕೀಲು ನೋವು ಅಂದರೆ ಹಲವಾರು ಬಗೆಗಳ ಕೀಲು ನೋವುಗಳದಾವ. ಅದ್ರಾಗ ಕಾಮನ್ ಆಗಿ ಬರುವಂಥದ್ದು ಆಸ್ಟಿಯೋ ಅರ್ಥ್ರೈಟಿಸ್ಸು, ರುಮೊಟಾಯ್ಡ್ ಅರ್ಥ್ರೈಟಿಸ್, ಇವು ಎರಡು ಮೋಸ್ಟ್ ಕಾಮನ್. ರುಮೊಟಾಯ್ಡ್ ಅರ್ಥ್ರೈಟಿಸ್ ಇದು ಅರ್ಲಿ ಏಜ್ದಲ್ಲಿ ಬರುತ್ತೆ, ಅದು ಯೂಸ್ವಲಿ ಇದಕ್ಕೆ ಏಜ್ ಲಿಮಿಟ್ ಅಂತೂ ಇಲ್ಲ. ಆಸ್ಟಿಯೋ ಅರ್ಥ್ರೈಟಿಸ್ ಅನ್ನೋದು ಏನು, ಇದು ಆಫ್ಟರ್ ದ ಏಜ್ ಆಫ್ 45-50 ಅಥವಾ ಈ ಮೆನಪಾಸ ಆದಮೇಲೆ ಬರುವಂಥದ್ದು ಈ ಆಸ್ಟಿಯೋ ಅರ್ಥ್ರೈಟಿಸ್. ರುಮೊಟಾಯ್ಡ್ ಅರ್ಥ್ರೈಟಿಸ್ ಅಂದರೆ ಇದ್ರಾಗ ಇನ್ಫ್ಲಮೇಟರಿ ಕಂಡೀಷನ್ಸ್ ಆಫ್ ದ ಜಾಯಿಂಟ್ಸ್. ಈಗ ನಮ್ಮದು ಜಾಯಿಂಟ್ಸ್ ಆಗಬೇಕಂದ್ರೆ ಅಕ್ಕಪಕ್ಕ ಸೈನೋವಿಯಲ್ ಫ್ಲೂಯಿಡ್ ಇರ್ತದೆ, ಅದೊಂದು ಲುಬ್ರಿಕೇಶನ್ ಆಗಿ ಕೆಲಸ ಮಾಡ್ತಿರ್ತದೆ ಮೂಮೆಂಟ್. ಈಗ ಹೆಂಗೆ ಇಂಜಿನ್ದಾಗ ಆಯಿಲ್ ಇದ್ದಂಗೆ ಈ ಜಾಯಿಂಟ್ದಾಗ ಒಂದು ಆಯಿಲ್ ಇರ್ತೈತಿ, ಅದು ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಈ ಬೋನ್ ತಿಕ್ಕಬಾರದಂತಂದು ಅದು ಲುಬ್ರಿಕೇಶನ್ ಆಗಿ ಕೆಲಸ ಮಾಡುವಂಥದ್ದು ಅದು. ಸೊ ಈಗ ನಮಗೆ ಯಾವಾಗ ಅದ್ರದ್ದು ಇನ್ಫೆಕ್ಷನ್ ಆಕ್ಕೈತಿ ಈ ಸೈನೋವಿಯಲ್ ಫ್ಲೂಯಿಡ್ದ, ಆಮೇಲೆ ಅಕ್ಕಪಕ್ಕ ಈ ಪದರ ಇರ್ತೈತೆ ಅದ್ರ ಮೇಲೆ ಈ ಬೋನದ ಮೇಲೆ, ಸೊ ಅದು ಇನ್ಫ್ಲಮೇಟರಿ ಕಂಡೀಷನ್ ಆಫ್ ದ್ಯಾಟ್ ಜಾಯಿಂಟ್ ಈಸ್ ಕಾಲ್ಡ್ ಆಸ್ ರುಮೊಟಾಯ್ಡ್ ಅರ್ಥ್ರೈಟಿಸ್. ಸೊ ಇದು ಹೆಂಗಿರ್ತೈತಿ, ಒಂದು ಜಾಯಿಂಟಿಗೆ ಸ್ಟಾರ್ಟ್ ಆಗಿ ಎರಡನೇ ಜಾಯಿಂಟಿಗೆ ಬರ್ಬೋದು, ಮೂರು ಜಾಯಿಂಟ್, ಹಲವಾರು ಜಾಯಿಂಟ್ಗಳಾಗಿ ಇದು ಪಾಲಿ ಅರ್ಥ್ರೈಟಿಸ್ ಆಗಿ ಮಾರ್ಪಾಡಾಕೈತಿ. ಇದ್ರಾಗ ಫಸ್ಟ್ ಸೈನ್ ಅಂದರೆ ಪೇನ್ ಬರ್ತದೆ. ಅದು ಒಂದು ಜಾಯಿಂಟ್ದಾಗ ಪೇನ್ ಬರ್ಬೋದು, ಎರಡು ಜಾಯಿಂಟ್ದಾಗ ಬರ್ಬಾರ್ದು, ಹಲವಾರು ಜಾಯಿಂಟ್ದಾಗ ಪೇನ್ ಬರ್ಬೋದು. ಫಸ್ಟ್ ಬರೋದು ಸೈನ್ ಅಂದರೆ ಪೇನ್, ಅದಾದ ನಂತರ ಇಡಿಮ ಸ್ಟಾರ್ಟ್ ಆಕ್ಕೈತಿ, ಸ್ವೆಲ್ಲಿಂಗ್. ಯಾವ ಜಾಯಿಂಟ್ದಾಗ ಪೇನ್ ಇರ್ತೈತಿ ಅಲ್ಲಿ ಸ್ವೆಲ್ಲಿಂಗ್ ಬರ್ತದೆ. ನೆಕ್ಸ್ಟ್ ಏನಾಕೈತಿ, ಅಲ್ಲಿ ಸ್ಟಿಫ್ನೆಸ್ ಸ್ಟಾರ್ಟ್ ಆಕ್ಕೈತಿ. ಸ್ಟಿಫ್ನೆಸ್ ಅಂದರೆ ನಿಮಗೆ ಮೂಮೆಂಟಕ್ಕೆ ಅದು ಅನಾನುಕೂಲ ಆಗಿಬಿಡ್ತದೆ, ಸ್ಟಿಫ್ ಆಗಿಬಿಡ್ತದೆ, ಮೂಮೆಂಟ್ ಬರೋಂಗಿಲ್ಲ. ಈಗ ಬೆಳಿಗ್ಗೆ ಎದ್ದು ಏಳ್ತೀರಿ, ತಂಪು ಇರ್ತೈತಿ, ಆ ಟೈಮ್ದಾಗ ಏನಾಕೈತಿ, ಮೂಮೆಂಟ್ ಆಗಂಗಿಲ್ಲ. ಈಗ ಹೆಂಗೆ ಬಿಸಿಲು ಬಿದ್ದಂಗೆ ಸ್ಟಾರ್ಟ್ ಆಕೊಂತ ಹೋಗ್ಕತಿ, ನಿಮ್ಮದು ಮೂಮೆಂಟ್ ಫ್ರೀ ಆಕೊಂತ ಸ್ಟಾರ್ಟ್ ಆಕ್ಕತಿ. ಸೊ ಇದು ಥರ್ಡ್, ಅದು ಸ್ಟಿಫ್ನೆಸ್ ಆಫ್ ದ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಫೋರ್ತ್ ಅಂದರೆ ಡಿಫಾರ್ಮಿಟಿ. ಡಿಫಾರ್ಮಿಟಿ ಅಂದರೆ ಏನಾಕ್ಕತಿ, ಬೆರಳೆಲ್ಲ ಏನಾಕ್ಕವು, ಬೆಂಡ್ ಹಾಕೊಂತ ಹೋಗ್ಕವು. ಒಂದ್ಸಲ ಬೆರಳು ಬೆಂಡ್ ಆತಂದರೆ ಅದಕ್ಕೆ ಯಾವುದು ಟ್ರೀಟ್ಮೆಂಟ್ ಇರೋಲ್ಲ ಯೂಸ್ವಲಿ, ಯಾಕಂದರೆ ಅದು ಒಂದ್ಸಲ ಸ್ಟಿಫ್ ಆತಂದರೆ ಅಲ್ಲಿ ಏನು ನೋಡಾಸಿಟಿಸ್ ಅಂತ ಹೇಳ್ತೀವಿ, ಡಿಪಾಸಿಟ್ ಆಗೋಕೆ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೆ ಏನೈತಿ, ಇದ್ರಾಗ ನಾಲ್ಕು ಸೈನ್ಸ್ ಇರ್ತವೆ. ಒಂದು ಪೇನ್, ಇಡಿಮ, ಸ್ವೆಲ್, ಪೇನು, ಸ್ವೆಲ್ಲಿಂಗು, ಸ್ಟಿಫ್ನೆಸ್ ಆ್ಯಂಡ್ ಡಿಫಾರ್ಮಿಟಿ, ಇದು ರುಮಟಾಯ್ಡ್ ಆರ್ಥ್ರೈಟಿಸ್. ಈಗ ಮೋಸ್ಟ್ ಕಾಮನ್ ಮತ್ತೊಂದು ಈಗ ಬರೋದಂತಂದ್ರೆ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇದನ್ನು ಕಾಮನ್ ಭಾಷಾದಾಗ ಈ ಮಂಡಿ ಸವೆತ ಅಂತ ಹೇಳೋದು ಇದನ್ನು. ಈ ರುಮಟಾಯ್ಡ್ ಆರ್ಥ್ರೈಟಿಸ್ಗೆ ಸಂಧಿ ವಾತ್ ಅಂತ ಹೇಳ್ತೀವಿ, ಇದಕ್ಕೆ ಸಂಧಿ ಸವೆತ ಅಥವಾ ಈ ಜಾಯಿಂಟ್ ಸವೆತ ಅಂತ ಹೇಳೋದು ಇದನ್ನು. ಸೊ ಈ ಆಸ್ಟಿಯೋ ಆರ್ಥ್ರೈಟಿಸ್ದಾಗ ಡಿಜೆನರೇಟಿವ್ ಚೇಂಜಸ್ ಅಂತ ಹೇಳ್ತೀವಿ. ಡಿಜೆನರೇಟಿವ್ ಅಂದರೆ ಬೋನ್ ಇನ್ವಾಲ್ವ್ಮೆಂಟ್ ಆಕೈತಿ ಇದ್ರ ಬೋನು. ಸೊ ಆ ಇನ್ವಾಲ್ವ್ಮೆಂಟ್ ಆದಾಗ ಈ ಒಂದಕ್ಕೊಂದು ಬೋನ್ ಏನು ಮೇಲಿನ ಬೋನ್ ಕೆಳಗಿನ ಬೋನ್ಕ್ಕೆ ಘರ್ಷಣೆ ಆಗೋಕೆ ಸ್ಟಾರ್ಟ್ ಆಕೈತಿ. ಆಮೇಲೆ ಅದ್ರಾಗ ಸೈನೋವಿಲ್ ಫ್ಲೂಯಿಡ್ ಕಡಿಮೆ ಆಕೈತಿ. ಸೈನೋವಿಲ್ ಫ್ಲೂಯಿಡ್ ಕಡಿಮೆ ಆಗಣ ಏನಾಕತಿ, ಲುಬ್ರಿಕೇಶನ್ ಕಡಿಮೆ ಆಕತಿ. ಆಗ ಎರಡೂ ಜಾಯಿಂಟ್ ಒಂದಕ್ಕೊಂದು ತಿಕ್ಕಿ ಆಗ ಏನಾಕತಿ, ಘರ್ಷಣೆ ಆದಮೇಲೆ ಈ ಸಂಧಿ ಸವ್ಯಾಗಿ ಸ್ಟಾರ್ಟ್ ಆಕ್ಕವು. ಸೊ ಇದನ್ನು ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇದಕ್ಕೆ ಕಾಮನ್ ಏಜ್ ನಾವು ಆಫ್ಟರ್ 45 ಅಂತ ಹೇಳೋದು. ಈ ಯೂಸ್ವಲಿ ಇದು ಹೆಣ್ಮಕ್ಳಲ್ಲಿ ಬರುವಂಥದ್ದು ಮೋಸ್ಟ್ ಕಾಮನ್, ಆಫ್ಟರ್ ದ ಮೆನಪಾಸ್ ಅಂತ ಹೇಳ್ತೀವಿ. ಈ ಋತುಚಕ್ರ ನಿಂತ ಆದಮೇಲೆ ಬರುವಂಥ ರೋಗ ಅಂದರೆ ಅದು ಆಸ್ಟಿಯೋಆರ್ಥ್ರೈಟಿಸ್. ಬಟ್ ಈಗ ನಾವು ಈ ಇದ್ರೊಳಗೆ ನೋಡ್ತೀವಿ, ಈಗ ಮೊನ್ನೆ ಒಂದು ಕೇಸ್ ನೋಡಿದಾಗ ಈಗ 28 ವಯಸ್ಸದ ಹೆಣ್ಮಗಳು ಬಂದವು, ಜಾಯಿಂಟ್ ಪೇನ್ಸ್ ಅಂತ ಅಂದರು, ಎರಡೂ ಕಾಲು ಮಂಡಿ ನೋವಾಕತ್ತಾವ, ಈಗ 2 ವರ್ಷ ಆತಂತ ಅಂದರು. ಸೊ ಆಗ ನನಗೇನು ಅನ್ನಿಸ್ತು, ಬಹುಶಃ ಅದು ರುಮಟಾಯ್ಡ್ ಆರ್ಥ್ರೈಟಿಸ್ ಇರ್ಬೋದು ಅಂತ ಅಂದ್ಕೊಂಡೆ. ಬಟ್ ಅದು ಹಂಗೆ ಇರಲಿಲ್ಲ, ನಾನು ಎಕ್ಸ್ರೇ ಮಾಡೋಕ್ಕೆ ಕಳಿಸಿದೆ ಅವರಿಗೆ. ಬಟ್ 28 ವಯಸ್ಸದಾಗೂ ಆಸ್ಟಿಯೋಆರ್ಥ್ರೈಟಿಸ್ ಈಗ ಕಾಮನ್ ಆಗಿಬಿಟ್ಟದೆ. ಇದು ಯಾಕೆ ಕಾಮನ್ ಆಗೈತಂದರೆ, ಈಗ ನಾವು ತಿನ್ನುವಂಥ ಆಹಾರ ಆಗಲಿ, ನಮ್ಮ ಒಬೆಸಿಟಿ, ಇದು ಮೇನ್ ಕಾರಣ ಅಂದರೆ ಇದಕ್ಕೆ ಒಂದು ಒಬೆಸಿಟಿ. ನಾವು ತೂಕ ನಮ್ಮದು ನಾರ್ಮಲ್ ಪ್ರಪೋರ್ಷನ್ದಾಗ ಇರೋಂಗಿಲ್ಲ. ಸೊ ತಿನ್ನೋದು ಕೂಡೋದು ಮಾಡ್ತೀವಿ, ಹಾಗಾಗಿ ಕೊಬ್ಬು ಜಾಸ್ತಿ ಆಗಿ ನಮಗೆ ಒಬೆಸಿಟಿ ಆಗಿ ನಮ್ಮ ದೇಹದ ಭಾರ ಎಲ್ಲ ಬೀಳೋದು ಮಂಡಿ ಮೇಲೆ. ಆ ಮಂಡಿ ಮೇಲೆ ಬಿದ್ದ ಮೇಲೆ ಅವು ಸವ್ಯಾಗಿ ಸ್ಟಾರ್ಟ್ ಆಕ್ಕವು. ಸೊ ಇದೊಂದು ಮೋಸ್ಟ್ ಕಾಮನ್ ಕಾಸ್ ಅಂದರೆ ಒಬೆಸಿಟಿ. ಆಮೇಲೆ ನಾವು ಡೈಲಿ ಸೆಡೆಂಟರಿ ಲೈಫ್ ಅಂತ ಹೇಳ್ತೀವಿ. ಸೆಕೆಂಡ್, ಸೆಡೆಂಟರಿ ಅಂದರೆ ಕೂತಲ್ಲೇ ಕೂಡೋದು, ಬೇರೆ ಕೆಲಸ ಇಲ್ಲ, ಎಕ್ಸಸೈಸ್ ಇಲ್ಲ, ಏನಿಲ್ಲ. ಸೊ ಹಂಗಾಗಿ ಏನಾಕತಿ, ಈ ಮಂಡಿ ಸವಿತ ಇವು ಮೋಸ್ಟ್ ಕಾಮನ್ ಆಟ್ ದಿಸ್ ಏಜ್. ಆಮೇಲೆ ನಮಗೆ ತಿನ್ನುವಂಥ ಆಹಾರದಾಗ ನಾವು ಕೆಮಿಕಲ್ ಯೂಸ್ ಮಾಡಿ ಈಗೆಲ್ಲ ಬೆಳೆಯಕತ್ಬಿಟ್ಟಿವಿ.
ಸೊ ನಮಗೇನು ಬೇಕು, ಕ್ಯಾಲ್ಸಿಯಂ ಬೇಕು ಆಹಾರದಾಗ, ಅದು ನಮಗೆ ಸಿಗಂಗಿಲ್ಲ. ಸೊ ಹಾಗಾಗಿ ಏನಕ್ಕತಿ, ಸೊ ಲ್ಯಾಕ್ ಆಫ್ ದ್ಯಾಟ್ ಕ್ಯಾಲ್ಸಿಯಂ, ಸೊ ಲೀಡಿಂಗ್ ಇನ್ ಟು ಆಸ್ಟಿಯೋಆರ್ಥ್ರೈಟಿಸ್. ದಿಸ್ ಇಸ್ ದ ಮೋಸ್ಟ್ ಕಾಮನ್ ಟೈಪ್. ಸೊ ಇದಕ್ಕೆ ಮೇನ್ ಟ್ರೀಟ್ಮೆಂಟ್ ಅಂದರೆ ಏನಿರ್ತತಿ, ಕೆಳಗೆ ಕೂಡಬಾರ್ದು ಆಸ್ಟಿಯೋಆರ್ಥ್ರೈಟಿಸ್ಗೆ. ಬಟ್ ರುಮಟಾಯ್ಡ್ ಆರ್ಥ್ರೈಟಿಸ್ದಾಗ ಹೆಂಗೆ ಇರ್ತದಂದ್ರೆ, ವಿ ಹ್ಯಾವ್ ಟು ಗಿವ್ ಅ ಮೆಡಿಕೇಶನ್ಸ್. ರುಮಟಾಯ್ಡ್ ಆರ್ಥ್ರೈಟಿಸ್ಗೆ ಒಂದು ಪರ್ಮನೆಂಟ್ ನಮಗೆ ಟ್ರೀಟ್ಮೆಂಟ್ ಅನ್ನೋದು ಇರ್ತತಿ. ಆಸ್ಟಿಯೋಆರ್ಥ್ರೈಟಿಸ್ದಾಗ ನಾವು ಮ್ಯಾನೇಜ್ ವಿತ್ ಟ್ರೀಟ್ಮೆಂಟ್ ಇರ್ತದೆ ಅದ್ರಾಗ, ಯಾಕಂದ್ರೆ ಕೆಳಗೆ ಕುಂತ್ರೆ ಮತ್ತೆ ಸವ್ಯಾಕ್ ಸ್ಟಾರ್ಟ್ ಆಕವ. ನಾವು ಅದಕ್ಕೆ ಏನೈತಿ, ಅದಕ್ಕೂ ಟ್ರೀಟ್ಮೆಂಟ್ ಅದ, ಈಗ ಫಸ್ಟ್ ಸ್ಟೇಜ್ದಾಗ ಇರ್ತದೆ. ಸೊ ಅದಕ್ಕೆ ಏನು ಮಾಡ್ತೀವಿ, ನಾವು ಟ್ರೀಟ್ಮೆಂಟ್ ಹಾಕ್ಯನ ಅದನ್ನು ಕ್ಲಿಯರ್ ಮಾಡಿಬಿಡ್ತೀವಿ. ಸೊ ಇದಕ್ಕೆ ಈ ಆಸ್ಟಿಯೋಆರ್ಥ್ರೈಟಿಸ್ ಅನ್ನೋದಕ್ಕೆ ಏನಕ್ಕತಿ, ನೀ ರಿಪ್ಲೇಸ್ಮೆಂಟ್ ಅಂತಂದು ಹೇಳ್ತಾರೆ. ಎರಡನೇ ಸ್ಟೇಜ್ ಥರ್ಡ್ ಸ್ಟೇಜ್ ಹೋದಾಗ, ಸೊ ಅಂಥ ಕೇಸಸ್ಸನ್ನು ನೋಡಿರ್ತೀವಿ ನಾವು. ಎಷ್ಟೋ ಟೈಮ್ ನಾವು ಮೆಡಿಸಿನ್ ಕೊಟ್ಟಾಗ ಅವ್ರು ಈಗೇನಾಕ್ತವ. ಸೊ ಟ್ರೀಟ್ಮೆಂಟ್ ಇದಕ್ಕೆ ಖುದ್ದಾಗಿ ಪೇಷಂಟ್ ಬಂದು ಕನ್ಸಲ್ಟ್ ಮಾಡಿದಾಗನ ನಾವು ಈ ಹೋಮಿಯೋಪತಿ ಅನ್ನೋ ಟ್ರೀಟ್ಮೆಂಟ್ ಕೊಡ್ಬೋದು. ಬಟ್ ಅದರಿಂದ ನಾವು ನೀವೆಲ್ಲರೂ ಗುಣಮುಖರಾಗ್ತೀರಿ. ಊಟ ಟೈಮಿಂಗ್ ಅಂದರೆ ಸಾಯಂಕಾಲ 7-7 ಅಂದರೆ ಊಟ ಮಾಡಬೇಕು, 3 ತಾಸು ಗ್ಯಾಪ್ ಇರಬೇಕು. ಊಟ ಆದ್ಮೇಲೆ 3 ತಾಸು ಗ್ಯಾಪ್, ಇಲ್ಲ ಊಟ ಬಿಟ್ಟು ಕಡಿಮೆ ತಿಂದ ಉಪಹಾರ ಅಂತ ಹೇಳ್ತೀವಲ್ಲ, ಅಂಥದ್ದು ತಿಂದು ನೀವು ರಾತ್ರಿ ಮಲ್ಕೋಬಹುದು. ಸ್ವಲ್ಪ ತಿನ್ನೋದು, ರಾತ್ರಿ ಮಲ್ಕೋಬಹುದು. ಯೂಶ್ವಲಿ ಏನು ಮಾಡ್ತಾರೆ, ಚಲೋತ್ತಂಗೆ ನಿದ್ದೆ ಬರಲಿತ್ತಂದ್ರೆ ರಾತ್ರಿನೇ ಎಲ್ಲರೂ ಊಟ ಮಾಡ್ತಾರೆ. ಅದು ಭಾಳ ಒಳ್ಳೇದಲ್ಲದ. ಏನು ಮಾಡ್ರಿ, ಬೆಳಿಗ್ಗೆ ಈಗ ಒಂದು ಇದು ಐತಲ್ಲ, ಬೆಳಿಗ್ಗೆ ಹೆಂಗೆ ತಿನ್ನಬೇಕು ರಾಜಾನಂಗೆ ತಿನ್ಬೇಕು. ಮಧ್ಯಾಹ್ನ ನೀವು ಓಕೆ, ಸೊ ಅದೊಂದು ಏನೈತಿ, ರಾತ್ರಿ ಏನು ತಿನ್ಬೇಕು ಭಿಕ್ಷುಕ್ನಂಗೆ ತಿನ್ಬೇಕಂತಂದ್ರೆ ಅದೊಂದು ಗಾದೆ ಮಾತೈತಿ, ಹಂಗೆ ತಿನ್ಬೇಕು, ಅದು ಇದು ಇರ್ತದೆ. ಸೊ ಅದಕ್ಕೆ ಏನೈತಿ, ರಾತ್ರಿ ಊಟ ಕನಿಷ್ಠ ಪಕ್ಷ ನೀವು ಸಲಾಡ್ ತಿನ್ನೋದ್ರಿಂದ ಬೆಸ್ಟ್. ಓಕೆ, ರಾತ್ರಿ ಊಟ ಕಡಿಮೆ ಮಾಡಿರಿ, ಬೇಗ ಮಾಡಿರಿ, ಬೇಗ ಮಲ್ಕೋರಿ, ಬೆಳಿಗ್ಗೆ ಬೇಗ ಹೇಳ್ರಿ, 4-5 ಗಂಟೆಗೆ ಅಂದರೆ ಎದ್ದು ಎಕ್ಸಸೈಸ್ ಮಾಡಿ ಅಥವಾ ಯೋಗ ಮಾಡಿ ನಿಮ್ಮ ಮುಂದುವರೆಸ್ರಿ. ಅದು ಭಾಳ ಬೆಸ್ಟ್ ಕೆಲಸ.